Dear Sadhguru, it is well known that desire is the cause of all sorrows and tension. But being a wife and a mother, being a wife and a mother, I can't get rid of these desires. I seek your valuable advice in this regard. Thank you. Now, ನಿಮ್ಮ ಆಸೆಗಳು ಬಂದಿರೋದು ನೀವೊಬ್ಬ ಪತ್ನಿ ಮತ್ತು ತಾಯಿಯಾಗಿರೋದ್ರಿಂದ ಅಲ್ಲ. ನೀವು ಯಾರ ಪತ್ನಿನೂ ಆಗಿಲ್ಲದಿದ್ದರೆ, ನೀವು ಯಾರ ಪತ್ನಿನೂ ಆಗಿಲ್ಲದಿದ್ದಾಗ ನಿಮಗೆ ಯಾರದ್ದೋ ಪತ್ನಿಯಾಗೋ ಆಸೆ ಇತ್ತು. ಯಾರದ್ದೋ ಪತ್ನಿಯಾದ ಮೇಲೆ ನಿಮಗೆ ಮಗು ಹೆತ್ತು ತಾಯಿಯಾಗೋ ಆಸೆ ಬಂತು. ಮಗುವಾದ ಮೇಲೆ ಈಗ ಹೇಳ್ತಿದ್ದೀರಿ ನನಗೆ ಆಸೆ ಇರೋದು ಈ ಇಬ್ಬರು ಇರೋದ್ರಿಂದ ಅಂತ. ಅದು ಸತ್ಯ ಅಲ್ಲ. ನೀವು ಯಾರಿಗೂ ಏನೂ ಆಗಿಲ್ಲದಿದ್ದರೆ ಆಗಲೂ ಆಸೆ ನಿಮ್ಮೊಳಗೆ ಉರಿತಿರೋದು. ಹೌದಾ? ಹೌದಾ ಅಲ್ವಾ? ಇಫ್ ಯು ಆರ್ ನಥಿಂಗ್ ಟು ನೋ ಬಾಡಿ ಇನ್ ದ ವರ್ಲ್ಡ್ ಸ್ಟಿಲ್ ಯುವರ್ ಡಿಸೈರ್ ವುಡ್ ಬರ್ನ್ ಇಸ್ಂಟ್ ಇಟ್. ಅದರಿಂದ ದಯವಿಟ್ಟು ನಿಮ್ಮ ಆಸೆಗಳು ನಿಮ್ಮ ಮಗು ಗಂಡ ಕುಟುಂಬದಿಂದ ಅಂತೆಲ್ಲ ಯೋಚಿಸಬೇಡಿ. ನೀವು ಹೇಗಿದ್ದರೂ ಆಸೆ ಪಡ್ತೀರಾ, ಅದು ನಿಮ್ಮ ಸ್ವಭಾವ. ಪ್ರಶ್ನೆಯಲ್ಲಿ ನೀವೊಂದು ಹೇಳಿಕೆ ಕೊಟ್ರಿ, ಆಸೆಯೇ ಎಲ್ಲ ದುಃಖದ ಮೂಲ ಅಂತ. ಆಸೆ ಎಲ್ಲ ದುಃಖದ ಮೂಲ ಅಲ್ಲ, ಈಡೇರದ ಆಸೆ ಎಲ್ಲ ದುಃಖದ ಮೂಲ ಅಲ್ವಾ? ಹೌದಾನೆ? ಈಡೇರಿದ ಆಸೆಗಳು ನಿಮ್ಮ ಸಂತೋಷದ ಮೂಲ, ಈಡೇರದ ಆಸೆ ನಿಮ್ಮ ದುಃಖದ ಮೂಲ. ಈಗ ಆಸೆನ ಏನು ಮಾಡೋದು? ಆಸೆನ ಕೊಂದು ಬಿಡೋಣವ? ನನಗೆ ಗೊತ್ತು, ಜನರು ಇಂಥದ್ದನ್ನೆಲ್ಲ ನಿಮಗೆ ಕಲಿಸ್ತಿದ್ದಾರೆ. ನಿಮ್ಮ ಆಸೆಗಳನ್ನು ಕೊಲ್ಲಬೇಕು, ನಿಮ್ಮ ಆಸೆಗಳನ್ನು ನಾಶ ಮಾಡಿದ ಹೊರತು ನಿಮ್ಮ ದುಃಖ ಕಳೆಯಲ್ಲ. ಈ ಬೋಧನೆಗಳು ನಿಮಗೆ ಆಗಿವೆ ಅಲ್ವಾ? ಈಗ ನಿಮಗೆ ನಿಮ್ಮ ಎಲ್ಲ ಆಸೆಗಳನ್ನು ನಾಶ ಮಾಡಬೇಕು ಅಂದರೆ ನಿಮ್ಮ ಹತ್ರ ಎಲ್ಲ ಆಸೆಗಳನ್ನು ನಾಶ ಮಾಡೋ ದೊಡ್ಡ ಆಸೆ ಉಳಿಯತ್ತೆ ಅಷ್ಟೇ, ಮತ್ತದು ಎಂದಿಗೂ ಈಡೇರಲ್ಲ. ನನಗೆ ಯಾವ ಆಸೆನೂ ಬೇಡ, ಇದೊಂದು ಆಸೆನಾ? ಇದೊಂದು ಆಸೆನಾ ಅಲ್ವಾ? ಹೌದು. ಇದರ ಜೊತೆ ಏನೋ ಉಪಾಯ ಪ್ರಯತ್ನಿಸಿದರೆ ಅದು ಕೆಲಸ ಮಾಡಲ್ಲ. ಯಾಕಂದರೆ ಆಸೆ ಏನೋ ನಿರ್ದಿಷ್ಟವಾದ್ದಕ್ಕೆ ಆಸೆ ಪಡ್ತಿಲ್ಲ. ನೀವು ಆಸೆ ಅಂತ ಕರೆಯೋ ಶಕ್ತಿ ನೀವು ಜೀವನ ಅಂತ ಕರೆಯೋ ಶಕ್ತಿಗಿಂತ ಬೇರೆ ಅಲ್ಲ. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಬೇಕಂದ್ರೆ ನಿಮಗೆ ಆಸೆ ಬೇಕು ಅಲ್ವಾ? ಇವತ್ತು ಇಲ್ಲಿಗೆ ನಿಮ್ಮನ್ನು ತಂದಿದ್ದೇನು? ಅದು ಬಸ್ಸೋ ಕಾರೋ ಅಲ್ಲ, ನಿಮ್ಮನ್ನಿಲ್ಲಿಗೆ ತಂದಿದ್ದು ನಿಮ್ಮ ಆಸೆ ಅಲ್ವಾ? ನಿಮ್ಮನ್ನು ಮನೆಗೆ ಕರೆದುಕೊಂಡು ಹೋಗೋದು ಏನು? ಮನೆಗೆ ಕರ್ಕೊಂಡು ಹೋಗೋದು ನಿಮ್ಮ ಆಸೆ. ನೀವು ತಿನ್ನೋ ಥರ ಮಾಡೋದೇನು? ಆಸೆ ನೀವು ತಿನ್ನೋ ಥರ ಮಾಡುತ್ತೆ. ಹಾಗಾಗಿ ನೀವು ಆಸೆ ಅಂತ ಕರೆಯೋದು ನೀವು ಜೀವನ ಅಂತ ಕರೆಯೋದಕ್ಕಿಂತ ಬೇರೆ ಏನಲ್ಲ. ಜೀವನನೇ ಆಸೆ, ನಿಮ್ಮ ಜೀವನದ ತಳಹದಿನೇ ಆಸೆ ಅಲ್ವಾ? ಆದ್ದರಿಂದ ನಾನು ಆಸೆನ ಕೊಲ್ಲಿ ಅಂತಂದರೆ ಅದಕ್ಕೊಂದೇ ದಾರಿ, ನೇಣು ಹಾಕ್ಕೊಳ್ಳೋದು, ಬೇರೆ ದಾರಿನೇ ಇಲ್ಲ. ನನಗೆ ಸಾಯ್ಬೇಕು, ಅದು ಒಂದು ಆಸೆ ಅಲ್ವಾ? ಹೌದಾ ಅಲ್ವಾ? ಆದ್ದರಿಂದ ನಿಮ್ಮನ್ನು ಇವುಗಳಿಂದೆಲ್ಲ ವಂಚಿಸ್ಕೋಬೇಡಿ. ಆಸೆ ನಿಮ್ಮ ಜೀವನದ ಸಾರಸತ್ವ. ಆದರೆ ಜೊತೆಗೆ ನಿಮಗಿದು ಗೊತ್ತು, ಆಸೆ ಕೊನೆಯಿಲ್ಲದ್ದು. ಒಂದನ್ನು ಈಡೇರಿಸಿದರೆ ಇನ್ನೊಂದು ತಯಾರಾಗಿರುತ್ತೆ, ಅದನ್ನು ಈಡೇರಿಸಿದರೆ ಇನ್ನೊಂದು ತಯಾರಾಗಿರುತ್ತೆ. ಅದು ನಿಮ್ಮನ್ನು ನಿರಂತರ ತೊಡಗಿಸುತ್ತೆ ಮತ್ತು ಖಂಡಿತವಾಗಿ ಕೆಲವು ಆಸೆಗಳು ಈಡೇರಲ್ಲ. ಈ ಈಡೇರದ ಆಸೆಗಳು ನಿಮಗೆ ತುಂಬ ದುಃಖ ತರುತ್ತವೆ. ಆಸೆಯನ್ನು ಗಮನಿಸಿದರೆ ಪ್ರಾರಂಭದಲ್ಲಿ ನಾವು ಇದನ್ನೇ ನೋಡ್ತಿದ್ವಿ, ಆಸೆ ಅನ್ನೋ ಪದವನ್ನು ಬಳಸಲಿಲ್ಲ ಅಷ್ಟೇ. ನಿಮ್ಮೊಳಗೆ ನೀವೀಗ ಆಗಿರೋದಕ್ಕಿಂತ ಹೆಚ್ಚಿನದ್ದಾಗೋದಕ್ಕೆ ಹಾತೋರಿತಿರೋ ಏನೋ ಒಂದಿದೆ ಅಲ್ವಾ? ಅದು ಆಸೆ. ಅಂದರೆ ನಿಮ್ಮ ಆಸೆಯ ಪರಮ ಗುರಿ ಅಸೀಮವಾದದ್ದು, ಅನಂತವಾದದ್ದು.
ಆದರೆ ನೀವು ಅರಿವಿನಲ್ಲಿಲ್ಲದೆ ಇರೋದರಿಂದ ನೀವು ಅಸೀಮವಾಗೋ ಆ ಹಾತೊರತಕ್ಕೆ ಅಪ್ರಜ್ಞಾಪೂರ್ವಕ ಅಭಿವ್ಯಕ್ತಿ ನೀಡ್ತಿದ್ದೀರಿ. ಆದ್ದರಿಂದ ನೀವು ಆಸೆನ ನಾಶ ಮಾಡಬೇಕಾಗಿಲ್ಲ, ಯಾಕಂದರೆ ಅದನ್ನು ಮಾಡೋಕ್ಕಾಗಲ್ಲ. ಯಾರಿಗಾದರೂ ಆಸೆನ ನಾಶ ಮಾಡೋಕ್ಕಾಗತ್ತಾ? ಅದು ಸಾಧ್ಯನಾ? ಸಾಧ್ಯ ಇಲ್ಲ. ಯಾಕಂದರೆ ಆಸೆನೇ ಜೀವನ. ಆದರೆ ನೀವು ಆಸೆಯನ್ನು ಪ್ರಜ್ಞಾಪೂರ್ವಕ ಪ್ರಕ್ರಿಯೆಯಾಗಿಸಬೇಕು. ಈಗ ಅದು ಅರಿವಿಲ್ಲದೆ ಕೆಲಸ ಮಾಡ್ತಿದೆ. ನಿಮ್ಮ ಸದ್ಯದ ಆಸೆಗಳು ನಿಮ್ಮ ಬಗ್ಗೆನೂ ಅಲ್ಲ, ದಯವಿಟ್ಟು ಗಮನಿಸಿ. ಈಗ ನೀವು ಟ್ರಿವಾಂಡ್ರಮ್, ತಿರುವನಂತಪುರಂನಲ್ಲಿ ವಾಸವಾಗಿದ್ದೀರಿ. ನಿಮ್ಮ ನೆರೆಯವರ ಹತ್ತಿರ ದೊಡ್ಡ ಕಾರಿದೆ. ನಿಮ್ಮ ಆಸೆ ಏನು? ನಿಮಗೆ ಅಂಥ ಎರಡು ಕಾರು ಬೇಕು. ನಿಮಗೆ ಈ ಕಾರೆಲ್ಲ ಗೊತ್ತಿಲ್ಲ, ಎಲ್ಲೋ ಗ್ರಾಮದಲ್ಲಿದ್ದೀರಾ. ನಿಮ್ಮ ನೆರೆಯವನ ಹತ್ರ ಒಂದು ದೊಡ್ಡ ಎಮ್ಮೆ ಇದೆ. ನಿಮ್ಮ ಆಸೆ ಏನು? ನಿಮಗೆ ಅಂಥ ಎರಡು ಎಮ್ಮೆ ಬೇಕು. ಆದ್ದರಿಂದ ನಿಮ್ಮ ಆಸೆ ನೀವಿರೋ ಸಾಮಾಜಿಕ ಪರಿಸ್ಥಿತಿಗೆ ಒಂದು ಪ್ರತಿಕ್ರಿಯೆ ಅಷ್ಟೇ ಅಲ್ವಾ? ಇದು ಯಾಕಂದರೆ ವಿಸ್ತರಣೆಯ ಈ ಹಾತೊರೆತ ಅಪ್ರಜ್ಞಾಪೂರ್ವಕ ಅಭಿವ್ಯಕ್ತಿ ಪಡೀತಿದೆ. ನೀವು ನಿಮ್ಮ ಆಸೆಯ ಪ್ರಕ್ರಿಯೆಯನ್ನು ಪ್ರಜ್ಞಾಪೂರ್ವಕವಾಗಿಸಿದರೆ ಆಸೆ ಒಂದು ಸಮಸ್ಯೆ ಆಗಿರಲ್ಲ. ಆಸೆ ನಿಮ್ಮನ್ನು ಕರ್ಕೊಂಡು ಹೋಗೋ ಅದ್ಭುತ ವಾಹನ. ನೀವು ಪರಮಸತ್ಯವನ್ನು ತಲುಪಬೇಕಂತಿದ್ರೂ ನಿಮಗೆ ಆಸೆ ಬೇಕು ಅಲ್ವಾ? ಹೌದಾ ಅಲ್ವಾ? ನಿಮ್ಮೊಳಗಿನ ಆಸೆ ಹೇಗಿದ್ರೂ ಅಸೀಮವಾದದ್ದಕ್ಕೆ, ಅಮಿತವಾದದ್ದಕ್ಕೆ, ಪರಮಸತ್ಯಕ್ಕೆ ಹಾತೊರೀತಿದೆ. ನೀವು ಅರಿವು ತಂದುಕೋಬೇಕಷ್ಟೆ. ಆಸೆಯ ಪ್ರಕ್ರಿಯೆಗೆ ಅರಿವನ್ನು ತಂದರೆ ಅದೊಂದು ಅದ್ಭುತ ಸಾಧನ. ಅದು ಅಪ್ರಜ್ಞಾಪೂರ್ವಕ ಅಭಿವ್ಯಕ್ತಿ ಪಡೀತಿದ್ರೆ ಅದು ನಿಮ್ಮನ್ನು ಹುಚ್ಚರ ಥರ ಓಡಿಸುತ್ತೆ, ಕೊನೆಯೇ ಇಲ್ಲದ ಹಾಗೆ ಓಡಿಸುತ್ತೆ. ಹಾಗಾಗಿ ಒಬ್ಬ ಪತ್ನಿಯಾಗಿ, ತಾಯಿಯಾಗಿ ಅದು ತುಂಬ ಮುಖ್ಯ. ತಾಯಿಯಾಗಿರೋದು ಸಣ್ಣ ಜವಾಬ್ದಾರಿ ಅಲ್ಲ. ಭೂಮಿಗೆ ಇನ್ನೊಂದು ಜೀವವನ್ನು ತಂದ್ರಿ. ನೀವು ಯಾವ ಥರದ ಮನುಷ್ಯರನ್ನು ಸೃಷ್ಟಿಸ್ತೀರಿ ಅನ್ನೋದು ಬಹಳ ದೊಡ್ಡ ಜವಾಬ್ದಾರಿ ಅಲ್ವಾ? ಅದು ಬರೀ ಸಂತಾನೋತ್ಪತ್ತಿ ಬಗ್ಗೆ ಅಲ್ಲ, ಮುಂದಿನ ಪೀಳಿಗೆ ಹೇಗಿರುತ್ತೆ ಅನ್ನೋದು ನೀವು ತಾಯಂದ್ರ ಕೈಯಲ್ಲಿದೆ ಅಲ್ವಾ? ಹೌದಾ? ಮುಂದಿನ ಪೀಳಿಗೆಯಲ್ಲಿ ಯಾವ ಥರದ ಜನರು ಭೂಮಿಯಲ್ಲಿ ಇರ್ತಾರೆ ಅನ್ನೋದನ್ನು ನಿರ್ಧರಿಸೋದು ಇವತ್ತಿನ ತಾಯಂದರು ಅಲ್ವಾ? ನಿಮಗೆ ಅಂಥ ಜವಾಬ್ದಾರಿ ಇರುವಾಗ ನೀವು ಅರಿವಿಲ್ಲದೆ ಜೀವಿಸಬಾರದು. ನೀವು ಪ್ರಜ್ಞಾಪೂರ್ವಕರಾಗಲೇಬೇಕು. ವಿಶೇಷವಾಗಿ ಮಹಿಳೆಯರು ಪ್ರಜ್ಞಾಪೂರ್ವಕರಾಗಲೇಬೇಕು. ಅದು ಬಹಳ ಮುಖ್ಯ.